ಓಕೆ, ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಅದಕ್ಕೋಸ್ಕರ ಅದಕ್ಕೆ ಸಾರಿ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ದು ಯಾವುದೋ ಟೆನ್ಷನ್ನ ಅವ್ರ ಮೇಲೆ ತೋರಿಸ್ಬಾರ್ದು. ಆ್ಯಕ್ಚುಲಿ ಅವ್ರು ಇನ್ನೋಸೆಂಟ್, ತುಂಬ ಇನ್ನೋಸೆಂಟ್ ಅವರು, ಅವ್ರ ಮೇಲೆ ತೋರಿಸ್ಬಾರ್ದು. ಸೊ ಅದಕ್ಕೆ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಮನೆ ಮೂರ್ನಾಲ್ಕು ದಿನದಿಂದ ಒಡಿಶಾ ರೈಲು ದುರಂತ ಗಮನಿಸಿದ್ರಿ, ಸೊ ನಿಮ್ಮ ಮಾತು ಸರ್? ವೆಲ್, ನನ್ನ ಮಾತು ಐ ಥಿಂಕ್ ಸೊ, ನಾವು ಡೆವಲಪ್ ಆಗ್ತಾರೀವಿ ಆಗ್ತಾರೀವಿ ಅಂತ ಹೇಳೋದಕ್ಕಿಂತ ಎಲ್ಲೆಲ್ಲ ಆಗಬೇಕು ಅಲ್ಲೆಲ್ಲ ಮಾಡಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ, ಇಟ್ಸ್ ಅ ಸೀರಿಯಸ್ ಮ್ಯಾಟರ್. ಪಕ್ಕ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ವಾಟ್ ಎವರ್ ಅದನ್ನು ಮಾಡಿ, ಈ ಥರ ಆಗಬಾರ್ದು. ಯಾಕಂದರೆ ಒಂದು ಎರಡು ಲೈಫ್ ಅಲ್ಲ, ಸಾಕಷ್ಟು ಲೈಫ್ಗಳು ಹೋಗಿದೆ. ಆ್ಯಂಡ್ ದೇ ಆರ್ ಡಿಪೆಂಡೆಂಟ್. ಒಂದು ನಾವಿವಾಗ ಅಕಸ್ಮಾತ್ ಇವಾಗ ರೋಡ್ನಲ್ಲಿ ಹೋಗ್ತಾ ಇದ್ರೆ, ನಮಗೊಂದು ಒಳ್ಳೆ ರೋಡ್ ಮಾಡಿದ್ರೆ, ವಿ ಆರ್ ಪೇಯಿಂಗ್ ದ ಟ್ಯಾಕ್ಸ್ ಎಲ್ಲ ಮಾಡ್ತಾ ಇರೀವಿ, ನಮಗೊಂದು ಒಳ್ಳೆ ಫೆಸಿಲಿಟಿ ಕೊಟ್ಟರೆ 100% ಎವ್ರಿಬಡಿ ವಿಲ್ ಬಿ ಸೇಫ್. ಆಕ್ಸಿಡೆಂಟ್ ಆಗುತ್ತೆ, ಬಟ್ ಆಗೋ ರೀತಿ ಮಾಡೋದಿದೆಯಲ್ಲ, ದಟ್ ಈಸ್ ರಿಯಲಿ ಬ್ಯಾಡ್. ಆ್ಯಂಡ್ ಇದು ಆಗಿರೋದು ಇದು ಇಟ್ ಈಸ್ ಹೇಳ್ಕೊಳಕ್ಕಾಗಲ್ಲ ಅಷ್ಟು, ಇಟ್ ಈಸ್ ವೆರಿ ಬ್ಯಾಡ್. ದೇ ಶುಡ್ ಥಿಂಕ್ ಅಬೌಟ್ ಇಟ್. ಯಾಕಂದರೆ ಐ ಥಿಂಕ್ ಸೊ, ಟೆಕ್ನಿಕಲಿ ನಾನು ನ್ಯೂಸ್ ನೋಡ್ತಾ ಇದ್ದೆ, ದೇರ್ ಇಸ್ ಅ ಪ್ರಾಬ್ಲಮ್ ಇನ್ ಇಟ್. ಓಕೆ, ಐರವನ್ ಸಿನಿಮಾ 14ಕ್ಕೆ ರಿಲೀಸ್ ಆಗ್ತಾ ಇದೆ ಸರ್, ಅದಾದ್ಮೇಲೆ ಬೇರೆ ಬೇರೆ ಯಾವ ಸಿನಿಮಾಗಳಿದಾವೆ ಸರ್? ನಿಮ್ಮ ಕಾಡ ಒಂದು ರಿಲೀಸ್ಗೆ ಇದೆ, ಅದೇ ಶೀಘ್ರದಲ್ಲಿ ಇದೆಯಾ? ಅದು ಮೇಬಿ ಆಗುತ್ತೆ, ಒಂದು ಎರಡು ತಿಂಗಳು ಗ್ಯಾಪ್ ನಲ್ಲಿ ಅದು ರೆಡಿ ಇದೆ. ಇಟ್ ಇಸ್ ರೆಡಿ. ಓಕೆ, ಸೊ ಅವರು ಇದನ್ನ ತೋರಿಸ್ಬೇಕು, ನಮ್ಮ ಪ್ರೊಡ್ಯೂಸರು, ಅದಕ್ಕೆ ಸ್ವಲ್ಪ ಅದ್ರ ಮೇಲೆ ದಯ ತೋರಿಸ್ಬಿಟ್ಟು ರಿಲೀಸ್ ಮಾಡಬೇಕು. ಓಕೆ, ಇನ್ನು ಐರವನ್ ಸಿನಿಮಾದ ಚಿತ್ರತಂಡದ ಬಗ್ಗೆ ಹೇಳಿದ್ರೆ, ಎಲ್ಲರೂ ಕೂಡ ಒಳ್ಳೆ ತಂಡ ಅಂತ ಹೇಳಿ ತುಂಬಾ ಖುಷಿ ಕೊಟ್ಟಿದ್ದು ನಿಮ್ಗೆ ನಿರ್ಮಾಪಕರು. ನಿರ್ಮಾಪಕರ ಬಗ್ಗೆ ಒಂದೆರಡು ಮಾತಾಡೋದಾದ್ರೆ, ವೆರಿ ಗುಡ್. ಅವರು ಅವ್ರು ಬರೇ ಅದು ಅವರು ಒಂದು ಸೋಷಿಯಲ್ ಸರ್ವಿಸ್ ಇಂದ ಬಂದಿರೋದು ಈ ಲೈನ್ಗೆ. ಆ್ಯಂಡ್ ಸಾಕಷ್ಟು ಅವ್ರದ್ದೊಂದು ಒಂದು ಒಂದು ಹಾಸ್ಪಿಟಲ್ ಇದೆ, ಕ್ಯಾನ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಅಂದ್ಬಿಟ್ಟು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಅಲ್ಲಿ ಬೆಸ್ಟ್ ಪಾರ್ಟ್ ಅವ್ರು ಏನು ಮಾಡಿರೋದಂದರೆ, ಆಲ್ಮೋಸ್ಟ್ ಒಂದು 60-80 ವಾರ್ಡ್ಸ್ ಒಂದು ಫ್ಲೋರ್ನಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವರ ವಾರ್ಡ್ ಅಂತಲೇ ಇಟ್ಟು, ಅಲ್ಲಿ ದೇ ವಿಲ್ ನಾಟ್ ಚಾರ್ಜ್ ಎನಿಥಿಂಗ್ ಫಾರ್ ದ ವಾರ್ಡ್, ಫ್ರೀ. ಸೊ ಈ ಥರ ಮಾಡೋದು ಇದೆಯಲ್ಲ, ಇಟ್ ಈಸ್ ಇಟ್ ಮೀನ್ಸ್ ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ ಆ್ಯಕ್ಚುಲಿ. ಸೊ ಆ ರೀತಿ ಅವರು ಸಾಕಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮ ಕೋವಿಡ್ ಟೈಮ್ನಲ್ಲಿ ನಾನು ಅವ್ರ ಜೊತೆ ಹೋಗಿದ್ದೆ, ಆ್ಯಂಬುಲೆನ್ಸ್, ಫ್ರೀ ಆ್ಯಂಬುಲೆನ್ಸ್ನ ಅವರು ಡೊನೇಟ್ ಮಾಡಿದರು. ಆ್ಯಂಡ್ ಎಲ್ಲ ಕಡೆನೂ ಹಿ ಹಸ್ ಹೆಲ್ಪ್ ಪೀಪಲ್ ಅ ಲಾಟ್. ಸೊ ಒಂದು ಒಳ್ಳೆ ಮೋರ್ ದ್ಯಾನ್ ಅ ಪ್ರೊಡ್ಯೂಸರ್, ನನಗೆ ಅವರೊಂದು ಆಪ್ತ ಮಿತ್ರ ಅಂತಲೇ ಹೇಳ್ಬೋದು, ಅಷ್ಟು ಕ್ಲೋಸ್ ಆಗೋಗ್ಬಿಟ್ರು ಅವರು. ವೆರಿ ನೈಸ್ ಪರ್ಸನ್, ವೆರಿ ಗುಡ್ ಹ್ಯೂಮನ್. ವಿ ನೀಡ್ ಇಂಥವ್ರು ಸೊಸೈಟಿಗೆ ಬೇಕು. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.